ಏಷ್ಯಾ ಕಪ್ ಟೂರ್ನಿಯಲ್ಲಿ ರಿಂಕು ಸಿಂಗ್ ಆಡದೆ ಇದ್ರೂ ಕೂಡ ಟೀಂ ಇಂಡಿಯಾದ ಯಂಗ್ ಸೆನ್ಸೇಷನ್ ತಮ್ಮ ಆಟದ ಮೂಲಕ ಸದಾ ಸುದ್ದಿಯಲ್ಲಿ ಇರ್ತಾರೆ ಕಳೆದ ಎಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಕಡೆಯ ಓವರ್ನಲ್ಲಿ ಐದು ಬಾಲ್ಗಳಲ್ಲಿ ಐದು ಸಿಕ್ಸರ್ ಹೊಡೆದು ರಿಂಕು ಇತಿಹಾಸವನ್ನು ಸೃಷ್ಟಿಸಿದ್ರು ರಿಂಕು ಅಂದ್ರೆ ಯಾರು ಅನ್ನುವಂಥದ್ದು ಕ್ರಿಕೆಟ್ ಜಗತ್ತಿಗೆ ಗೊತ್ತಾಗಿದ್ದೆ ಅಂದು ಇದೀಗ ಉತ್ತರ ಪ್ರದೇಶದ ಟ್ವೆಂಟಿ ಲೀಗ್ನಲ್ಲಿ ರಿಂಕು ಮತ್ತೆ ಅದೇ ಮಾದರಿಯ ಸಾಧನೆಯನ್ನು ಮಾಡಿದ್ದಾರೆ ಮೀರತ್ ಮ್ಯಾವ್ರಿಕ್ ಪರವಾಗಿ ಆಡ್ತಾ ಇರುವಂತಹ ರಿಂಕು ಸಿಂಗ್ ಕಾಶಿ ರುದ್ರಾಸ್ ವಿರುದ್ಧದ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಹೊಡೆದು ತಂಡವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಸ್ಕೋರ್ ಟೈ ಆಗಿದ್ದರಿಂದ ಸೂಪರ್ ಓವರ್ ಅನ್ನು ನಡೆಸಲಾಯಿತು ಮೊದಲು ಬ್ಯಾಟಿಂಗ್ ಮಾಡಿದ ಕಾಶಿ ರುದ್ರಾಸ್ ಒಂದು ಓವರ್ನಲ್ಲಿ ಹದಿನಾರು ರನ್ ಅನ್ನು ಗಳಿಸಿತ್ತು ಮೀರತ್ಗೆ ಗೆಲ್ಲೋದಕ್ಕೆ ಆರು ಬಾಲ್ಗಳಲ್ಲಿ ಹದಿನೇಳು ರನ್ಗಳು ಬೇಕಾಗಿದ್ವು ಕ್ರೀಸ್ಗಳಿದ ರಿಂಕು ಸಿಂಗ್ ಮೊದಲ ಮೂರು ಬಾಲ್ಗಳಲ್ಲಿ ಮೂರು ಸಿಕ್ಸರ್ ಅನ್ನ ಚಚ್ಚಿ ಟೀಮ್ ಅನ್ನ ಗೆಲ್ಲಿಸಿಕೊಟ್ರು ಈ ಮೂಲಕ ತಾವೊಬ್ಬ ಮ್ಯಾಚ್ ವಿನ್ನಿಂಗ್ ಬ್ಯಾಟ್ಸ್ಮನ್ ಅನ್ನುವುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅಚ್ಚರಿ ಏನಂದ್ರೆ ಇದೇ ಮ್ಯಾಚ್ ನಲ್ಲಿ ಸೂಪರ್ ಓವರ್ಗೂ ಮುಂಚಿತವಾಗಿ ಬ್ಯಾಟಿಂಗ್ ಮಾಡಿದ್ದ ರಿಂಕು ಸಿಂಗ್ ಇಪ್ಪತ್ತೆರಡು ಬಾಲ್ಗಳಲ್ಲಿ ಕೇವಲ ಹದಿನೈದು ರನ್ ಮಾತ್ರ ಗಳಿಸಿದ್ರು ಆದರೆ ಕಡೆಯ ಓವರ್ನಲ್ಲಿ ರನ್ ಚೇಸ್ ಮಾಡಬೇಕು ಅಂದಾಗ ರಿಂಕು ಸಿಂಗ್ ಗೆ ಅದೆಲ್ಲಿಂದ ಎನರ್ಜಿ ಬರುತ್ತೋ ಇರೋ ಗೊತ್ತಿಲ್ಲ ಲೀಲಾಜಾರವಾಗಿ ಸಿಕ್ಸ್ ಹೊಡೆದೇ ಮ್ಯಾಚ್ ಅನ್ನ ಗೆಲ್ಲಿಸಿಕೊಡುತ್ತಿರುತ್ತಾರೆ ಅದೇನೇ ಇರಲಿ ಈಗಿನ ರೀತಿಯಲ್ಲಿ ಅವರು ಮುಂದುವರಿದರೆ ಭವಿಷ್ಯದಲ್ಲಿ ರಿಂಕು ಟೀಮ್ ಇಂಡಿಯಾದ ಪಾಲಿನ ಅತಿ ದೊಡ್ಡ ಫಿನಿಷರ್ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಮಸ್ಕಾರ